ಭೂಮಿಗೆ ಇವಾಗ ಒಂದೊಂದು ಬೆಳೆಗೆ ಒಂದೊಂದು ಬೇಕಿರುತ್ತೆ. ಒಂದು ಬೆಳೆಗೆ ನೈಟ್ರೋಜನ್ ಜಾಸ್ತಿ ಬೇಕು, ಒಂದು ಬೆಳೆಗೆ ಫಾಸ್ಫೇಟ್ ಜಾಸ್ತಿ ಬೇಕು, ಒಂದು ಬೆಳೆಗೆ ಮೆಗ್ನೀಷಿಯಂ ಬೇಕು. ಗೊಬ್ಬರ ಹೆಚ್ಚಾಗದಷ್ಟು ಗೊಬ್ಬರ ಸ್ವಲ್ಪನೇ ಗಿಡ ತಗೋತು, ಮಿಕ್ಕಿದ ಗೊಬ್ಬರ ಭೂಮಿ ಮೇಲೆ ಉಳ್ಕೋತು, ಉಳಿದಿದ್ದ ಗೊಬ್ಬರ ನೀವು ಪ್ರಕೃತಿಗೆ ಕೊಡುಗೆ ಕೊಡ್ತಾ ಇದ್ದೀರಿ. ವಾಪಸ್ಸು ಯಾವುದೋ ಒಂದು ಹಸು ತಿನ್ನುತ್ತೆ ಅಂದರೆ ಖುಷಿ ಪಡಿ, ಗಿಡ ಹೋಯ್ತಾ ಇನ್ನೊಂದು ಗಿಡ ಹಾಕಿ. ಭೂಮಿ ಅದು ತಾಕತ್ತಿಗೆ ತಕ್ಕನಾಗಿ ಎಲ್ಲ ಕಡೆ ಫಸ್ಲು ಕೊಡುತ್ತೆ ಬೆಳೆ. ನಾವು ನಮ್ಮ ನೀವು ಹೇಳಿದ್ರಲ್ಲ ನಮ್ಮ ಜನಸಂಖ್ಯೆ ಹೆಚ್ಚಾಗಿದೆ, ಅದರಿಂದ ಜಾಸ್ತಿ ಆಹಾರ ಉತ್ಪಾದನೆ ಬೇಕೇ ಬೇಕು, ಇಲ್ಲಾಂದರೆ ನಮ್ಮ ಆಹಾರ ಉತ್ಪಾದನೆ ಇಲ್ಲದೆ ಇದ್ರೆ ನಮ್ಮ ಜನ ಸಾಮಾನ್ಯ ಜನರಿಗೆ ಜೀವನಕ್ಕೆ ತೊಂದರೆ ಆಗುತ್ತೆ, ಖಂಡಿತ ನಿಜ. ಆದರೆ ನಮ್ಮ ದುರಾಸೆಯಲ್ಲಿ ನಾವು ಹೆಚ್ಚಬೇಕು ಹೆಚ್ಚಬೇಕು ಅಂತ ಏನು ಮಾಡಿದ್ವಿ, ಭೂಮಿಗೆ ಹೆಚ್ಚು ಬೆಳೆಯೋಕ್ಕೆ ಆಗಲಿ ಅಂತ ಗೊಬ್ಬರ ಶುರು ಮಾಡಿದ್ವಿ. ಗೊಬ್ಬರ ಇರೋ ಗೊಬ್ಬರ ಸಾಲ್ತಾ ಇಲ್ಲ ನಮಗೆ. ಸೊ ಬೇಸಿಕಲಿ ಹಾಗಿದ್ರೆ ನೀವು ಹೇಳೋ ಪ್ರಕಾರ ಗೊಬ್ಬರದ ಅವಶ್ಯಕತೆ ಇರಲಿಲ್ಲ, ಗೊಬ್ಬರದ ಅವಶ್ಯಕತೆ ಕಡಿಮೆ. ಏನಾಗಿದೆ ಅಂದರೆ ಪ್ರಕೃತಿ ನಾರ್ಮಲ್ ಆಗಿ ಅದು ಬೆಳೀತಾ ಇರುತ್ತೆ. ಈಗ ನಾವೇನು ಮಾಡ್ತೀವಿ, ಮುಂಚೆ ನಮ್ಮ ಹಿರಿಯರು ಏನು ಮಾಡೋರು, ಬೆಳೆ ಬದಲಾವಣೆ ಮಾಡ್ತಾಯಿದ್ರು. ಒಂದು ಸರಿ ಒಂದು ಬೆಳೆ ದ್ವಿದಳ ಧಾನ್ಯ ಬೆಳೆಯೋರು, ಇನ್ನೊಂದು ಸರಿ ಬರೇ ಧಾನ್ಯ ಬೆಳೆಯೋರು, ಇನ್ನೊಂದು ಸರಿ ಇನ್ನೊಂದು ಬೆಳೆಯೋರು. ಅವಾಗ ಏನಾಗೋದು ಭೂಮಿಗೆ, ಇವಾಗ ಒಂದೊಂದು ಬೆಳೆಗೆ ಒಂದೊಂದು ಬೇಕಿರುತ್ತೆ. ಒಂದು ಬೆಳೆಗೆ ನೈಟ್ರೋಜನ್ ಜಾಸ್ತಿ ಬೇಕು, ಒಂದು ಬೆಳೆಗೆ ಫಾಸ್ಫೇಟ್ ಜಾಸ್ತಿ ಬೇಕು, ಒಂದು ಬೆಳೆಗೆ ಮೆಗ್ನೀಷಿಯಂ ಬೇಕು, ಆ ಥರ ಬೇರೆ ಬೇರೆ ಲವಣಗಳು ಬೇಕಾಗುತ್ತೆ. ಈ ಎಲ್ಲಿ ಒಂದು ಬೆಳೆ ಹಾಕಿದಾಗ ಇದರಲ್ಲಿ ಬಹುಶಃ ಒಂದು ಬೆಳೆ ಉದಾಹರಣೆಗೆ ನೈಟ್ರೋಜನ್ ಜಾಸ್ತಿ ತೊಗೊಂಡಿರುತ್ತೆ, ಫಾಸ್ಫೇಟು ಪೊಟ್ಯಾಶು ಸಲ್ಫೇಟ್ ಅವೆಲ್ಲ ಕಡಿಮೆ ತೊಗೊಂಡಿರುತ್ತೆ. ಇವರು ಎರಡನೇ ಬೆಳೆಗೆ ಏನೆಲ್ಲ ಮಾಡೋರು ಅಂದರೆ ಎರಡನೇ ಬೆಳೆಗೆ ನೈಟ್ರೋಜನ್ ಕಡಿಮೆ ಬೇಕು, ಈ ಫಾಸ್ಫೇಟು ಪೊಟ್ಯಾಶು ಸ್ವಲ್ಪ ಜಾಸ್ತಿ ಬೇಕು. ಓಕೆ, ಮೂರನೇ ಬೆಳೆ ಹಾಕಿದಾಗ ಇದೆಲ್ಲದೂ ಸ್ವಲ್ಪ ಸ್ವಲ್ಪ ಬೇಕು. ಕೆಲವು ಸಾರಿ ಬರೀ ಹುಲ್ಲು ಬೆಳೆಯೋರು ಹಸುವಾಗುತ್ತೆ ಅಂತ. ಅಂದರೆ ಎಷ್ಟು ಕಡಿಮೆ ಉಪಯೋಗಿಸ್ಬೋದೋ ಅದನ್ನು ಉಪಯೋಗಿಸಿ ಮುಂದಿನ ಬೆಳೆಗೆ ಪ್ರಾಕೃತಿಕವಾಗಿ ಸಮತೋಲನ ಮಾಡಿಕೊಡೋದು. ಓಕೆ, ಇವತ್ತೇನಾಗಿದೆ ನಾವು ಜಾಸ್ತಿ ಬೇಕು ಅಂದಿದ ತಕ್ಷಣ ರೈತ ಏನು ಮಾಡ್ತಾನೆ, ಅಕ್ಕಿ ಬೆಳೆದ ಒಳ್ಳೆ ದುಡ್ಡು ಬಂತು ಮತ್ತೆ ಅಕ್ಕಿ ಬೆಳಿ. ಇವಾಗ ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಖಾಲಿ ಆಗಿರುತ್ತೆ, ಅದು ರೆಪ್ಲಿನಿಷ್ ಆಗೋಕ್ಕೆ ತುಂಬ್ಕೊಳ್ಳೋಕ್ಕೆ ಕೊರತೆನ ಟೈಮೇ ಕೊಡ್ತಿಲ್ಲ ನಾವು. ಅಷ್ಟೊಳಗಡೆ ಮತ್ತೆ ಬೆಳೆ ಹಾಕ್ಬಿಟ್ರಿ, ಫಸಲು ಬರಲ್ಲ, ಫಸಲು ಬರಲ್ಲ, ಫಸಲು ಬರಲ್ಲ ಅಂದ ತಕ್ಷಣ ಅದಕ್ಕೆ ಗೊಬ್ಬರ ತುಂಬಿಸೋಕೆ ಶುರು ಮಾಡಿದ್ವಿ. ನಾವು ಏನು ಯೂರಿಯಾ ಹಾಕ್ತೀವಿ, ಫಾಸ್ಫೇಟ್ ಹಾಕ್ತೀವಿ, ಇದೆಲ್ಲ ಅದೇ. ಯೂರಿಯಾ ಇಸ್ ನಥಿಂಗ್ ಬಟ್ ನೈಟ್ರೋಜನ್ ಅಮೋನಿಯಾ, ನೈಟ್ರೋಜನ್ ಇಕ್ತಾನೆ ಬೇಸಿಕ್ಲಿ. ನಾವು ಯಾವುದೇ ರೈತನ ಕೇಳಿ ಎನ್ ಪಿ ಕೆ ಅಂದ್ಬಿಡ್ತೀವಿ. ಹೌದು, ಎನ್ ಪಿ ಕೆ 10, 10, 19, 16, 40 ಬೇರೆ ಬೇರೆ ರೇಷ್ಯೋಗಳು ಮಾಡಿದ್ವಿ. ನಮ್ಮ ತಿಳುವಳಿಕೆಯಲ್ಲಿ ಅಂದರೆ ನಮ್ಮ ವಿಜ್ಞಾನಿಗಳು ಅವರು ಇವರೆಲ್ಲ ಇದನ್ನು ಸ್ಟಡಿ ಮಾಡಿ ಈ ಥರ ಹಾಕಿದ್ರೆ ಇಷ್ಟಕ್ಕೆ ಇಷ್ಟು ಸಾಕು, ಇದಕ್ಕೆ ಇದು ಬೇಕು ಅಂತ ಗೊಬ್ಬರ ಹಾಕಬೇಕು ಅಂದ್ರೆ ಹೊರತು ಗೊಬ್ಬರ ನಿಲ್ಲಿಸ್ತೀನಿ ಅಂತ ಯಾರು ಹೇಳಿ. ಇದಕ್ಕೆ ಮುಂಚೆ ನಾವೇನು ಮಾಡ್ತಿದ್ವಿ, ಇದಕ್ಕೆ ಪ್ರಾಕೃತಿಕವಾದ ಗೊಬ್ಬರ ಏನು ಗೊತ್ತಾ, ಹಸುವಿನ ಸಗಣಿ. ಅಗೇನ್ ನಮ್ಮ ಹಸು ಎಂಥ ಕಾಮಧೇನು ಅಂದರೆ ಅದರಿಂದ ಬರುವಂಥ ಪ್ರತಿ ವಸ್ತುನೂ ಉಪಯೋಗ ಆಗುತ್ತೆ. ಅದು ಸಗಣಿ ತುಂಬ ಸಾರ್ವಜನಿಕಯುಕ್ತವಾಗಿದೆ. ಅದಕ್ಕೆ ನಮ್ಮ ಹಿರಿಯರು ಏನು ಮಾಡೋರು, ಸಗಣಿನೆಲ್ಲ ತೊಗೊಂಡೋಗಿ ಒಂದು ಕಡೆ ಗುಡ್ಡೆ ಹಾಕಿ ಅದನ್ನು, ಅದು ನ್ಯಾಚುರಲ್ ಟ್ರೀಟ್ಮೆಂಟ್, ಅದು ಹಸಿ ಗೊಬ್ಬರ, ಹಸಿ ಸಗಣಿ ಹಾಕ್ಬಾರ್ದು, ಅದನ್ನು ಒಣಗಿಸಿ ಆಮೇಲೆ ಅದ್ರ ಜೊತೆಗೆ ಕಾಳು ಕಡ್ಡಿಗಳು ಎಲೆ ಅವೆಲ್ಲ ಹಾಕಿ ಅದನ್ನೆಲ್ಲ ಕೊಡಿಸಿ ಅದನ್ನು ತೊಗೊಂಡು ಬಂದು ಗೊಬ್ಬರ ರೂಪವಾಗಿ ಜಮೀನಿಗೆ ಹಾಕ್ತೀವಿ. ಇವತ್ತು ಕೂಡ ಅದು ತುಂಬ ಒಳ್ಳೆಯ ಗೊಬ್ಬರ. ಅದನ್ನು ಹಾಕ್ತಾ ಇದ್ವಿ ಸಾಲಿಲ್ಲ ಅಂತ ಅದ್ರ ಮೇಲೆ ಇದೆಲ್ಲ ಹಾಕಿದ್ವಿ, ರಾಸಾಯನಿಕ ಜಾಸ್ತಿ ಮಾಡ್ತಾ ಹೋಗಿ. ಈ ರಾಸಾಯನಿಕ ಏನು ಮಾಡುತ್ತೆ, ಇದು ರಾಸಾಯನಿಕ ಅದರಲ್ಲಿರೋ ತಾಪಮಾನನ ಜಾಸ್ತಿ ಮಾಡುತ್ತೆ. ಯೂರಿಯಾ ನೀರು ಸೇರಿಕೊಂಡಾಗ ಯೂರಿಯಾ ಕರಗಿ ನೈಟ್ರೋಜನ್ ರಿಲೀಸ್ ಮಾಡುತ್ತೆ, ಆದರೆ ಅಲ್ಲಿರೋ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಅಂದರೆ ನಾವು ಅದನ್ನು ಥರ್ಮೋಮೀಟರ್ ಇಟ್ಟು ಮೆಷರ್ ಮಾಡ್ತೀವಿ ಅಂತಲ್ಲ, ಅದಕ್ಕೆ ಬೇರೆ ಬೇರೆ ಉಪಕರಣಗಳಿದೆ, ಅದನ್ನು ಬಳಸಿದಾಗ ಗೊತ್ತಾಗುತ್ತೆ ಒಳಗಡೆ ಇರೋ ಟೆಂಪ್ರೇಚರ್ ಜಾಸ್ತಿ ಆಯಿತು. ಈ ಟೆಂಪ್ರೇಚರ್ ವ್ಯತ್ಯಾಸ ಆಗಿದ ತಕ್ಷಣ ಬೆಳಿಬೇಕಾದಂಥ ರೂಟ್ ಸರಿಯಾಗಿ ಬೆಳೆಯಲ್ಲ, ಫಸ್ಲು ಬರಲ್ಲ. ರೂಟ್ ಬೆಳೆದೇ ಇದ್ರೆ ಫಸ್ಲು ಬರಲ್ಲ. ಸಮಸ್ಯೆ ಜಾಸ್ತಿ ಆಗಿದ ತಕ್ಷಣ ಇನ್ನೂ ಹೆಚ್ಚೆಚ್ಚು ಗೊಬ್ಬರ ಹಾಕಿದ್ವಿ. ಗೊಬ್ಬರ ಹೆಚ್ಚಾಗದಷ್ಟು ಗೊಬ್ಬರ ಸ್ವಲ್ಪನೇ ಗಿಡ ತಗೋತು, ಮಿಕ್ಕಿದ ಗೊಬ್ಬರ ಭೂಮಿ ಮೇಲೆ ಉಳ್ಕೋತು, ಉಳಿದಿದ ಗೊಬ್ಬರ ಭೂಮಿ ಜೊತೆಗೆ ಸೇರಿ ಅದನ್ನು ಸಮತೋಲನವನ್ನೇ ಅಸಮತೋಲನ ಆಯಿತು, ಇನ್ನೂ ಭೂಮಿ ಹಾಳಾಯಿತು. ಮಳೆ ಬಂದಾಗ ಇದು ಇದ್ದಿದ್ದ ಮೇಲ್ಗಡೆ ಏನಿತ್ತು, ಈ ಗೊಬ್ಬರ ಸಮೇತ ಹೊಡ್ಕೊಂಡೋಯ್ತು ಮುಂದೆ. ಸೊ ನೀರು ಕಲುಷಿತ ಆಯಿತು. ಕರೆಕ್ಟ್. ಸೊ ಭೂಮಿ ಮತ್ತು ನೀರು ಎರಡೂ ಕಲುಷಿತ ಆಗಿ ನಮಗೆ ಅಂದರೆ ಸಾಮಾನ್ಯ ಮನುಷ್ಯರಿಗೆ ಪ್ರಾಬ್ಲಮ್ ಆಯಿತು, ರೈತರಿಗೆ ಫಸಲು ವ್ಯತ್ಯಾಸ ಆಯಿತು.
ನಿಜ. ಸೊ ಹೀಗಾಗಿ ನಾವು ಇನ್ನೂ ಭೂಮಿನ ದುರ್ಬಳಕೆ ಮಾಡ್ತಾ ಹೋಗ್ಬೇಕು, ಜಾಸ್ತಿ ಮಾಡ್ತಾ. ಓಕೆ, ಇವಾಗ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಒಬ್ಬ ಕಾಮನ್ ಮ್ಯಾನ್, ಸಾಮಾನ್ಯ ಪ್ರಜೆಗಳು ಏನು ಮಾಡ್ಬೋದು ಇದನ್ನ ತಡೆಗಟ್ಟಕ್ಕೆ? ಸಿಂಪಲ್ ಟಿಪ್ಸ್ ಏನು ಇದನ್ನು ಸರಿ ಮಾಡಬೇಕು ಎಲ್ಲೋ ಒಂದು ಕಡೆ? ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ರಿಸರ್ಚ್ ಪ್ರಕಾರ, ಒಂದಷ್ಟು ಯೋಜನೆಗಳ ಪ್ರಕಾರ, ಟೆಕ್ನಾಲಜಿ ಪ್ರಕಾರ ಮಾಡೋದು ಒಂದು ಭಾಗ. ಕಾಮನ್ ಮ್ಯಾನ್, ಕಾಮನ್ ಸಿಟಿಸನ್ ಮನೆ ಮಟ್ಟದಲ್ಲಿ ತನ್ನ ಶಕ್ತಿಗೆ ತಕ್ಕಂತೆ ಏನು ಮಾಡಬಹುದು, ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು? ನೋಡಿ, ನಾವು ಝೀರೋ ವೇಸ್ಟ್ ಟೆಕ್ನಾಲಜಿ ಅಂತ ಮನುಷ್ಯ ನಾವು ಏನೇ ಬೆಳೆಸಿ ಏನೇ ಉಪಯೋಗಿಸಿ ಅದು ಪೂರ್ತಿ ಉಪಯೋಗ ಆಗಬೇಕು. ಈಗ ಉದಾಹರಣೆಗೆ ನಿಮ್ಮಲ್ಲಿ ತರಕಾರಿ ತರ್ತೀವಿ, ತರಕಾರಿ ಹಾಗೆ ಮಾಡಲ್ಲ, ಮೇಲ್ಗಡೆ ಸಿಪ್ಪೆ ಇರ್ತೀವಿ, ಸೈಡೆಲ್ಲ ಕಟ್ ಮಾಡ್ತೀವಿ ಅಲ್ವಾ, ನಮ್ಗೆ ಎಷ್ಟು ಬೇಕೋ ಮಧ್ಯದ ಮಾತ್ರ ಯೂಸ್ ಮಾಡ್ಕೊತೀವಿ. ಪ್ರತಿಯೊಂದಿನ ಪ್ರತಿ ಮನೆಯಲ್ಲಿ ಒಂದು 2 ಕೆಜಿಯಷ್ಟು ವೇಸ್ಟ್ ಬೀಗುತ್ತೆ. ಈ ಬಾಳೆಹಣ್ಣು ತಿಂದ್ರೆ ಸಿಪ್ಪೆ ತುಂಬ ಒಳ್ಳೆ ಪೊಟ್ಯಾಶ್ ಇದೆ ಅದರಲ್ಲಿ. ಕರೆಕ್ಟ್. ಕ್ಯಾರೆಟ್ ತಿಂದ್ರಿ, ಕ್ಯಾರೆಟ್ ಹಂಗೆ ತಿನ್ನಲ್ಲ, ಹೇರಿದ್ವಿ ಬಿಸಾಕ್ತೀವಿ. ಕ್ಯಾರೆಟ್ ಇರ್ಬೋದು, ಮೂಲಂಗಿ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ತುಂಬ ಸಿಪ್ಪೆಗಳನ್ನ ತಿನ್ನಲ್ಲ. ಬೀನ್ಸ್ ಕಟ್ ಮಾಡ್ತೀವಿ, ಬೇರೆ ಬೇರೆ ತರಕಾರಿಗಳಿಂದ ಮಾಡಿದಾಗ ಬರುತ್ತೆ ಮನೇಲಿ. ನೀವು ಇದನ್ನೆಲ್ಲ ಬಳಸ್ತೀರಲ್ವ, ಆ ಉಳಿದಿದ್ದನ್ನು ಉಳಿಕೆನ ತೊಗೊಂಡೊಂದು ಬಕೆಟಲ್ಲಿ ಹಾಕಿ, ಎಲ್ಲಿ ಮಣ್ಣಿದೆಯೋ ಅಲ್ಲಿ ಮಣ್ಣಿಗೆ ಹಾಕಿ. ಇದು ಬಯಾಲಜಿಕಲಿ ಡಿಗ್ರೇಡಬಲ್ ಅಂದರೆ ಜೈವಿಕವಾಗಿ ಇದು ಅಲ್ಲೇ ಕರಗುವಂಥದ್ದು. ಇದನ್ನು ನೀವು ಫಸ್ಟ್ ಮನೇಲಿ ಶುರು ಮಾಡಿ. ಇವತ್ತು ಸಿಟಿ ವೇಸ್ಟ್ ಎಷ್ಟು ಹೋಗುತ್ತೆ, ಟನ್ಗಟ್ಟಲೆ ಹೋಗುತ್ತೆ. ಬಹುಶಃ ನಿಮ್ಮ ಮೈಸೂರಿನಲ್ಲೂ ದಿನಕ್ಕೆ ಒಂದು 300-400 ಟನ್ನಷ್ಟು ವೇಸ್ಟ್ ಬರುತ್ತೆ. ಖಂಡಿತ. ಅದರಲ್ಲಿ ಒಂದು 150 ಟನ್ ವೇಸ್ಟು ಇದೆ. ಖಂಡಿತ. ನಮ್ಮ ಚಾನೆಲ್ನಲ್ಲಿ ಎನ್ಐ ಪ್ರೊಫೆಸರ್ ಶ್ಯಾಮ್ ಸುಂದರ್ ಸರ್ ಮಾತಾಡಿದ್ದಾರೆ, ಏರೋಬಿಕ್ ಕಾಂಪೋಸ್ಟ್, ಅನೇರೋಬಿಕ್ ಕಾಂಪೋಸ್ಟ್, ಮನೆಯಲ್ಲೇ ಹೇಗೆ ಕಾಂಪೋಸ್ಟ್ ಮಾಡ್ಕೊಳ್ಬೋದು, ಮನೆಯಲ್ಲಿ ಬರುವ ಕಿಚನ್ ವೇಸ್ಟ್, ವೆಟ್ ವೇಸ್ಟಿಂದ ನಾವು ಹೇಗೆ ಅದನ್ನು ಕಾಂಪೋಸ್ಟ್ ರೆಡಿ ಮಾಡ್ಕೊಳ್ಬೋದು, ಅದನ್ನು ಹೇಗೆ ರೀಯೂಸ್ ಮಾಡ್ಬೋದು, ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಇದು ಅದನ್ನೇ ಹೇಳ್ತಾ ಇದ್ದೀನಿ. ಸೇಮ್ ಥಿಂಗ್, ನೀವು ಅದು ಗೊಬ್ಬರ ಮಾಡಿಕೊಂಡು ಉಪಯೋಗಿಸಿ, ಫಸ್ಟ್ ನಿಮ್ಮ ಮನೆಯಲ್ಲಿ ವೇಸ್ಟ್ ಕಡಿಮೆ ಮಾಡಿ. ಮತ್ತೆ ಈಗಿನ ಕಲ್ಚರ್ ಏನಾಗಿದೆ, ಬೇಕಿರಲಿ ಬೇಡವಿರಲಿ ಸುಮ್ಮನೆ ತಗೋತಾ ಇರ್ತೀವಿ, ಬಟ್ಟೆಗಳು ತಗೋತೀವಿ. ಮುಂಚೆ ಬರೀ ಹತ್ತಿ ಬಟ್ಟೆ ತಗೋತಾ ಇದ್ವಿ, ಈಗ ಹತ್ತಿ ಬಟ್ಟೆ ಜೊತೆ ನೈಲಾನ್ ಬಟ್ಟೆಗಳು ಜಾಸ್ತಿ ಆಗ್ತವೆ, ಬೇರೆ ಬೇರೆ ವಸ್ತುಗಳ ಬಟ್ಟೆಗಳು ಜಾಸ್ತಿ ಆಗ್ತವೆ. ಅದನ್ನೆಲ್ಲ ಡಿಸ್ಪೋಸ್ ಮಾಡಬೇಕು. ಏನು ಮಾಡ್ತೀವಿ, ತಗ್ಗಿ ಬಿಸಾಕ್ತೀವಿ. ಮುಂಚೆ ಹತ್ತಿ ಬಟ್ಟೆ ಇತ್ತು, ಅದೆಲ್ಲ ಮನೆ ಒರೆಸ್ತಾ ಇದ್ವಿ. ಕರೆಕ್ಟ್. ಏನು ವೇಸ್ಟ್ ಆಗ್ತಿದೆ, ವರ್ಷಕ್ಕೆ ನಾವು ವರ್ಷ ಬಟ್ಟೆ ಬೇರೆ ತರ್ತೀವಿ. ಬಟ್ಟೆ ಎಲ್ಲಿ ತರ್ತೀವಿ, ಎಲ್ಲ ಮಾಪ್ಸ್ಟಿಕ್ ಮಾಪ್ಸ್ಟಿಕ್ ತರ್ತೀವಿ. ಸೊ ನಾವು ಆ ಬಳಕೆ ಯೂಸ್ ಮಾಡಲ್ಲ, ಅದನ್ನು ಬಿಸಾಕ್ತೀವಿ. ಇವಾಗ ನೈಲಾನ್, ಪಾಲಿಥೀನ್ ಈ ಥರದ್ದೆಲ್ಲ ಅದು ಮಣ್ಣಲ್ಲಿ ಕರಗೋದೇ ಇಲ್ಲ, ಮನೆ ವರ್ಷಕ್ಕೂ ಯೂಸ್ ಆಗಲ್ಲ, ನೀರು ಹಿಡಿಯೋದೇ ಇಲ್ಲ, ನೀರು ಇರೋಲ್ಲ. ಅಂಥ ವಸ್ತುಗಳನ್ನ ಏನು ಮಾಡ್ತೀವಿ, ತೊಗೊಂಡು ಆಚೆ ಹಾಕ್ತೀವಿ. ಅದು ಹೋಗಿ ತಿಪ್ಪೆಯಲ್ಲಿ ಬೀಳುತ್ತೆ, ತಿಪ್ಪೆಯಿಂದ ತೊಗೊಂಡೋಗಿ ಸಿಟಿ ವೇಸ್ಟ್ ತೊಗೊಂಡೋಗ್ತಾರೆ, ಅಲ್ಲಿರುತ್ತೆ. 100+ ವರ್ಷಗಳಾದರೂ ಅದು ಗುಡ್ಡದ ಥರ ಬೆಳೀತಾನೆ ಇದೆ. ಸೊ ನಾವೇ ಅಸಮತೋಲನ ಮಾಡೋದಕ್ಕೋಸ್ಕರ ಇರೋ ಬರೋದನ್ನೆಲ್ಲ ವೇಸ್ಟ್ ಮಾಡ್ತಾ ಇದ್ದೀವಿ. ಅದನ್ನು ಸಾಧ್ಯ ಆದಷ್ಟು ಕಡಿಮೆ ಮಾಡಿ, ಸಾಧ್ಯ ಆದಷ್ಟು. ನಾನೇ ನೀವು ಕೊಂಡ್ಕೊಳ್ಳೇ ಬಿಡಿ, ಉಪಯೋಗಿಸ್ಬಿಡಿ, ಖಂಡಿತ ಹೇಳೋದು. ಏನೇ ಕೊಂಡ್ಕೊಂಡ್ರು ಅದನ್ನು ಡಿಸ್ಪೋಸ್ ಮಾಡೋದು ಹೇಗೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಓಕೆ, ಈಗ ನೀವು ಹೇಳಿದ್ರಿ ಕಿಚನ್ ವೇಸ್ಟ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಕಾಂಪೋಸ್ಟ್ ಮಾಡ್ಕೊಂಡು ಮನೇಲಿ ಬಳಸ್ಕೋಬೋದು ಅಂತ. ಈಗ ಮನೆಗಳಲ್ಲಿ ಬಳಸಬೇಕು ಅಂದರೆ ಏನಾದ್ರು ಒಂದು ಬೆಳಿಬೇಕು. ಈಗ ಎಲ್ಲಿ ಸರ್ ಇರೋದು ಇಷ್ಟೆ? ಮುಂಚೆ ಎಲ್ಲ ತೋಟ, ಒಂದು ಮನೆ, ಹಳ್ಳಿ ಭೂಮಿ ಇರ್ತಾ ಇತ್ತು, ಅಲ್ಲೇ ಹಿಂಗೆ ಹಾಕಿದ್ರೆ ಉಟ್ಕೋತಾ ಇತ್ತು. ಈಗೆಲ್ಲ ಕಾಂಕ್ರೀಟ್ ಮನೆಗಳು, ಇರೋದೇ ಇಷ್ಟಾಗಲ್ಲ, ಅದನ್ನು ಫುಲ್ ಗ್ರಿಲ್ಲೆಲ್ಲ ಹಾಕ್ಕೊಂಡು ಕಾಂಕ್ರೀಟ್ ಹಾಕ್ಕೊಂಡು ಓಡಾಡ್ತೀವಿ. ಎಲ್ಲಿ ಬಳಕೆ ಮಾಡೋದು? ಈಗ ನಿಮ್ಮ ಮನೇಲಿ ಬಳಸೋಕ್ಕಾಗಲಿಲ್ಲ, ನಿಮ್ಮ ಮನೆ ಹೊರಗಡೆ ಗಿಡಗಳ ಮರಗಳಿದೆ ಅಲ್ವಾ, ರಸ್ತೆ ಪಕ್ಕದ ಇದೆ, ರಸ್ತೆ ಬದಿ ಮರ ಕೊಡಿ. ಓಕೆ, ನಿಮ್ಮ ಮರ ಬೃಹದಾಕಾರವಾಗಿ ಬೆಳೆಯುತ್ತೆ, ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ನೆರವು ಕೊಡುತ್ತೆ. ಎಕ್ಸಾಕ್ಟ್ಲಿ, ಮರಗಳು ಕೊಡಿ. ರೈಟ್. ಆಗ್ಲಿಲ್ಲ, ನಿಮ್ಮ ಮನೇಲಿ ಕಲೆಕ್ಟ್ ಮಾಡಿದ್ ಇಟ್ಕೊಡಿ. ವಾರಕ್ಕೊಂದಿನ ಊರು ಆಚೆ ಹೋಗಿ, ಎಲ್ಲಿ ಭೂಮಿ ಇರುತ್ತೆ ಆ ಭೂಮಿಯಲ್ಲಿ ಇದನ್ನ ಹಾಕಿ. ಇದರಿಂದ ಕಸ ಹೆಚ್ಚಳ ಆಗಲ್ಲ, ಅದ್ರಲ್ಲಿ ಕರಗುತ್ತೆ, ಅಲ್ಲಿ ಸುತ್ತಮುತ್ತ ಪ್ರಕೃತಿಗೆ ವಾಪಸ್ ಕೊಡುತ್ತೆ. ಕರೆಕ್ಟ್. ಹಣ್ಣು ತಿಂತೀರಿ, ಒಬ್ರು ತುಂಬ ಚೆನ್ನಾಗಿ ಹೇಳಿದ್ರು, ನೀವು ಹಣ್ಣು ತಿಂತೀರಿ, ಎಷ್ಟೊಂದು ಬೀಜ. ಇವಾಗ ಕಲ್ಲಂಗಡಿ ತಗೊಳ್ಳಿ, ಕರ್ಬೂಜ ತಗೊಳ್ಳಿ, ಸಪೋಟ ತಗೊಳ್ಳಿ, ಸೀಬೆಹಣ್ಣು ತಿನ್ನಿ, ಯಾವ ತಿಂದರೂ ಅದರಲ್ಲಿ ಬೀಜ ಇದೆ. ನೀವು ಈ ಬೀಜಗಳನ್ನು ಇಟ್ಕೊಂಡು
ಆಚೆ ಹೋಗ್ತಿರಲ್ಲ, ಸುಮ್ಮನೆ ಅಲ್ಲಲ್ಲಿ ಎಸಿತಾ ಹೋಗಿ ಗಿಡ ಬೆಳ್ಕೊಳ್ಳುತ್ತೆ. ಅದೇ ಬೆಳೆ ಬೆಳೆಯುತ್ತೆ, ಪ್ರಕೃತಿಕವಾಗಿ ಬೆಳ್ಕೊತಾ ಹೋಗುತ್ತೆ. ಅದಕ್ಕೆ ಏನೂ ನೀವು ಕೊಡಬೇಕಾಗಿಲ್ಲ. ಒಂದು ಸಪಾಟ ತಿಂದ 8 ಬೀಜ ಬರುತ್ತೆ. ಇದು ಸೀತಾಫಲ ತಿಂದರೆ ಒಂದು 50 ಬೀಜ ಬರುತ್ತೆ. ಕರೆಕ್ಟ್. ಸುಮ್ಮನೆ ನಾವು ತೆಗೆದು ಡಸ್ಟ್ಬಿನ್ಗೆ ಹಾಕ್ತೀವಿ ಮನೆಯಲ್ಲಿ. ಕರೆಕ್ಟ್. ಅದನ್ನು ಯಾವುದೇ ಇದಿಲ್ಲ, ನೀವು ಆಚೆ ಹಾಕಿ ಅದು ಬೆಳೆಯುತ್ತೆ. ಮತ್ತೆ ನಿಮ್ಮ ಮನೆ ಒಳಗಡೆ ಬೆಳೆಯೋಕ್ಕಾಗಲಿಲ್ಲ, ರಸ್ತೆ ಬದಿಲಿ ಹಾಕಿ, ಅವಾಗ ರಸ್ತೆ ಸವಕಳಿ ಕಡಿಮೆ ಆಗುತ್ತೆ. ಕರೆಕ್ಟ್. ಹುಲ್ ಥರ ಬೆಳೀಲಿ, ಅದು ಕಡಿಮೆ ಆಗುತ್ತೆ. ಗಿಡ ಅಂತೂ ಬೆಳೆದೇ ಬೆಳೆಯುತ್ತೆ, ಮರಗಳಂತೂ. ಮನೆ ಮುಂದೆ ಮರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಿಂಗ ಒಂದು ಬೋಗನ್ ವಿಲ್ಲ ಮರ ಹಾಕಿ ಏನು ಕಲರ್ಫುಲ್ ಆಗಿ ಬ್ಯೂಟಿಫುಲ್ ಆಗಿ ಕಾಣುತ್ತಲ್ವಾ. ಅದೇ ಥರ ಎಷ್ಟೊಂದು ಮರಗಳಿದೆ. ಸಂಪಿಗೆ ಮುಂಚೆ ಎಲ್ಲ ಸಂಪಿಗೆ ಮರ ಇತ್ತು, ಇವತ್ತು ಸಂಪಿಗೆ ಕಾಣದೇ ಇಲ್ಲ. ಇವಾಗ ಹೊಂಗೆ ಇರ್ತಾ ಇತ್ತು, ಹೊಂಗೆ ಗಾಳಿ ಎಷ್ಟು ಮುಖ್ಯ. ಹೂವು ಬಿಟ್ಟರೆ ಮನುಷ್ಯನಿಗೆ ಖುಷಿ ಜಾಸ್ತಿ ನೋಡೋದಕ್ಕೆ. ಕಣ್ತಮ್ಮ ಎಂತೆಂಥ ಅದರಲ್ಲಿ ಬಣ್ಣಗಳು ಬರುತ್ತೆ, ಎಂಥ ವಾಸನೆ ಬರುತ್ತೆ, ಘಮ ಘಮ ವಾಸನೆ. ನಿಜ. ಪಾರಿಜಾತದ ಗಿಡ ಎಲ್ಲೋ ಇದ್ರೆ ನಡ್ಕೊಂಡು ಹೋಗ್ತಾ ಇದ್ರೆ ನೀವು ವಾಸನೆ ಕೊಡುತ್ತೆ. ಹೌದು. ಈ ಥರ ನಾವು ಗಿಡಗಳನ್ನ ಬೆಳೆಸ್ತಾ ಹೋಗ್ಬೋದು ನಮ್ಮ ಮನಸ್ಸು. ಅಕ್ಕಪಕ್ಕದಲ್ಲಿ ಖಾಲಿ ಜಾಗ ಬಿಡಬೇಡಿ, ಮಣ್ಣು ಕಾಣೋ ಥರ ಬಿಡಲೇಬೇಡಿ. ಯಾವುದೋ ಗಿಡ ಹಾಕಿ, ಆ ಮಣ್ಣು ಎಷ್ಟು ತಡ್ಕೊಳ್ಳೋ ಶಕ್ತಿ ಇದೆ ಅಷ್ಟು ಬೆಳೀಲಿ, ನಿಮಗೆ ಅನುಕೂಲ. ನಾವು ರೋಡ್ ಪಕ್ಕದಲ್ಲಿ ಮಣ್ಣು ಹಂಗೆ ಬಿಟ್ಟಿರ್ತಾರೆ, ಟಾರ್ ಹಾಕಿರ್ತಾರೆ, ಅದ್ರ ಪಕ್ಕದಲ್ಲಿ ಮಣ್ಣು ಬಿಟ್ಟಿರ್ತಾರೆ, ಅಲ್ಲೊಂಚೂರು ಗಾಡಿ ಗಿಡ ಓಡಾಡ್ತಾ ಇರುತ್ತೆ, ಅದ್ರ ಪಕ್ಕದಲ್ಲಿ ಹಾಕಿ ಪರವಾಗಿಲ್ಲ. ಯಾವುದು ಗಿಡ ಬೆಳೆಸ್ಬಿಟ್ರೆ ಹಸು ಬಂದು ತಿನ್ಬಿಡುತ್ತೆ, ಇದು ಬಂದು ತಿನ್ಬಿಡಲಿ ಅಂತ ತಿನ್ಲಿ, ಪ್ರಕೃತಿ ಅದು. ನೀವು ಪ್ರಕೃತಿಗೆ ಕೊಡುಗೆ ಕೊಡ್ತಾ ಇದ್ದೀರಿ ವಾಪಸ್. ಯಾವುದೋ ಒಂದು ಹಸು ತಿನ್ನು ತಿಂದರೆ ಖುಷಿ ಪಡಿ, ಗಿಡ ಹೋಗ್ತಾ ಇನ್ನೊಂದು ಗಿಡ ಹಾಕಿ. ಬೀಜ ಬರ್ತಾನೆ ಇದೆ ಮನೆಗೆ, ಬಂದಿದ್ದ ಬೀಜನ ಸದುಪಯೋಗ ಮಾಡ್ಕೊಳ್ಳಿ ಅನ್ನೋದು ನನ್ನೊಂದು ಸೂಚನೆ.